ರಾಜಧಾನಿದಲ್ಲಿ ಇರುವರ್ಗಾಲ ಜಗಳಾಟ, ಅಲೆ ಬಸ್ತಿದಲ್ಲಿ ಮತ್ತೆ ಅಲ್ಲರ್ಲು ನಡೆದೇವೆ, 5 ಮಂದಿನ ಕೊಲೆ ಮಾಡ್ಯಾರೆ, ಕರ್ಫ್ಯೂ ಇಲ್ಲದಲ್ಲಿ ಮತ್ತೆ ಕೊಲೆ ಮಾಡ್ಯಾರೆ, ಭಯಗುಪ್ಪೆದಲ್ಲಿ ರಾಜಧಾನಿ ಐತೆ. ನಮಸ್ಕಾರ ಕಲೆಕ್ಟರ್ ಸಾರ್, ಶಾಂತಿ ದೂತ, ಪ್ರಜಾ ಬಂಧು. ನನ್ನ ಹೆಸರು ತಾತಾರಾವ್. ಮಂಗಳೂರು ನೇಟಿವ್ ಪ್ಲೇಸ್. ನನ್ನ ಹೆಸರು ಸೀತಾಪತಿ. ರಾಯಚೂರು ನೇಟಿವ್ ಪ್ಲೇಸ್. ಐ ಆಮ್ ತುಕಾರಾಮು. ನನ್ನ ನೇಟಿವ್ ಪ್ಲೇಸ್ ಬಂದು ಹುಬ್ಳಿ ಅಂತೇಳಿ ಗೊತ್ತಾಗ್ತಾನೆ. ಶಾಂತಿದಲ್ಲಣ್ಣ, ಆಗಿ ಶಾಂತಿಯೇ ಹೇಳ್ತೀನಂದ್ರೆ ಪಾಸ್ ಇಶ್ಯೂ ಮಾಡಿದ್ರಿ. ಹೈ ಸಿ ಕಲೆಕ್ಟರ್ ಸಾರ್, ನಿಜವೇ ಹೇಳ್ಬೇಕಂದ್ರೆ ನೀವು ಬರ್ತಿದ್ದ ಈ ಶುಭ ಸಂದರ್ಭದಲ್ಲಿ ಮಂಗಳ ವಾಯಿದ್ಯ ಹೂವತ್ತೋ ನಿಮಗೆ ಸ್ವಾಗತ ಹೇಳ್ಬೇಕಂತ ಅನ್ಕೊಂಡಿದ್ದ ಇದ್ದೀವಿ. ಆದರೆ ದುರದೃಷ್ಟ ಏನಂದರೆ ತುಪಾಕಿ ಸೌಂಡೇ ನಿಮಗೆ ಮಂಗಳವಾಯ್ದಾಳೆ, ಸತ್ತೋಗಿದ್ದ ಏನೇ ನಿಮಗೆ ಹೂವಲಾಗಿ ಸ್ವಾಗತ ಹೇಳ್ತಿದ್ದಾವೆ. ಅದಕ್ಕೆ ನಾವು ತುಂಬ ದುಃಖ ಆಗ್ತಿತ್ತು. ನಾನು ಹೊಟ್ಟೆ ತಿರಿಸ್ತೈತೆ ಗೊತ್ತಾ? ಓಕೆ, ನಿಮ್ಮ ಸಹಾನುಭೂತಿನ ನಾನು ಅರ್ಥ ಮಾಡ್ಕೊತೀನಿ. ಥ್ಯಾಂಕ್ಸ್. ಟು ದ ಸೆಕ್ರೆಟರಿ, ಹೋಮ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಬೆಂಗಳೂರು. ಸಬ್ಜೆಕ್ಟ್: ಕಮ್ಯುನಲ್ ಡಿಸ್ಟರ್ಬೆನ್ಸಸ್, ಕರ್ಫ್ಯೂ ಎಕ್ಸ್ಟೆಂಡೆಡ್ ವಿತಿನ್ 24 ಅವರ್ಸ್. ಸರ್, ಸುಬ್ರಹ್ಮಣ್ಯ ಗಾರ್ ಬಾ ಅಂತೇಳು. ಎಮರ್ಜೆನ್ಸಿ ಪಾಲಿಸಿ ಆಫ್ ಆಲ್ ದ ಡಿಸ್ಟೆನ್ಸ್ ಆಫ್ ಸಿಟಿ, ಇಟ್ಸ್ ಕಾಲ್ ಫಾರ್ 16th ಆಫೀಸ್ ಆಫ್ ಸಿಸ್. ನಮಸ್ಕಾರ ಸರ್. ಹಾಂ ಮಿಸ್ಟರ್ ಸುಬ್ರಹ್ಮಣ್ಯ ಸರ್, ಈ ಗಲಾಟೆ ಎಲ್ಲಿಂದ ಪ್ರಾರಂಭ ಆಯ್ತು ನಿಮ್ಗೆ ಏನಾದರೂ ಗೊತ್ತಾ? ಅಬ್ದುಲ್ ಖಾದರ್ ರಿಲೇಷನ್ಶಿಪಲ್ಲಿ ಸರ್, ಈ ಜಗಳ ನೋಡೋ ಟೈಮಲ್ಲಿ ನನ್ನ ಹಿಂದೆ ಅಲ್ಲೇ ಇದ್ದಲ್ಲ ಸರ್. ಯಾರಿ ಅಬ್ದುಲ್ ಖಾದರ್? ಮಾಫ್ ಮಾಡ್ರಿ ಸಾಬ್, ನಿಮಗೆ ಎದುರೋಗಿದ್ದೀವಿ, ದೆಬ್ಬೆ ತಿಂದಿದ್ದೀವಿ. ಇವಾಗಿಂತ ನೀವು ಕೇಳ್ದಂಗೆ ಮಾಡ್ತೀವಿ, ನೀವು ಕೇಳ್ದಂಗೆ ಮಾಡ್ತೀವಿ ಸರ್. ಅರೆ ಏನೈತೆ ಖಾದರ್ ಬಾಯಿ ಇದೆಲ್ಲ? ನಾನು ಯಾವಾಗೆ ನಿಮ್ಮ ಸ್ನೇಹಿತನೇ ಅಲ್ಲ. ಶುಕ್ರಿಯಾ ಸಾರ್, ಶುಕ್ರಿಯಾ. ಶುಕ್ರಿಯಾ ಅಂದರೆ ಕೆಲಸ ಎಲ್ಲಿ ನಡ್ತಾವ ಖಾದರ್ ಬಾಯಿ? ಕಾಸಿದ್ದೊಂದೇ ರಾಜ್ಯ, ಪವರ್ ಇದ್ದೊಂದೇ ಪ್ರಪಂಚ ಅಂತಾನೆ ಇವಾಗೆ ನೀನು ತಿಳ್ಕೊಂಡಿದ್ದಿ, ತುಂಬ ಸಂತೋಷ. ನೋಡು ಖಾದರ್ ಬಾಯಿ, ಮನೆಯಲ್ಲೋಗಿ ಒಂದು 50,000 ಕ್ಯಾಶ್ ಕೊಟ್ಟು. 50,000? ಇವಾಗೆ ಶಾಪ್ ಹತ್ತುಕೊಂಡು ತುಂಬ ನಷ್ಟ ಬಂದೆ ಸಾಬ್. ಆ ಮಾತು ಹೇಳ್ವೇ ನಾವು ನಷ್ಟ ಹೋಗಿದ್ದೀವಿ ಖಾದರ್ ಬಾಯಿ. ನಾವು ಎದ್ದು ತರ ಬಳಸಿದ್ದವು 4 ಮಂದಿ ರೌಡಿಗಳು, ನಿನ್ನಲಿಂತ ಸಾಯಾರೆ ಸಾಬ್. 4 ಮಂದಿಗೆ 10,000, 40,000 ಗೌರ್ಮೆಂಟ್ ಕೊಡ್ತೈತಲ್ಲ. ಏನಪ್ಪ ಗೌರ್ಮೆಂಟ್ ಕೊಡ್ತಿದ್ದ? ಅದು ಸತ್ತೋಗಿದ್ದ ಅವ್ರ ಕುಟುಂಬಗೆ, ನಮಗೇನು ಕೊತ್ತದೆ ಎಂಡೆ? ಮತ್ತೆ ನಾವು 4 ಮಂದಿ ರೌಡಿನ ತಯಾರು ಮಾಡೋಕ್ಕೆ ನಮ್ಗೆಷ್ಟಾಗ್ತದೆ ಖರ್ಚು? ನೋಡು ಖಾದರ್ ಬಾಯಿ, ರೆಕ್ಸ್ಪೆಕ್ಟ್ಗಲ್ಲಿ 50,000 ಕೊಟ್ಟು ಕಳ್ಸ. ಇವಾಗ ಶಾಪೇ ಹೋಗೈತಂತ ಅಳ್ತಾ ಇದ್ದಿ, ನೆಕ್ಸ್ಟ್ ಮನೆ ಕೂಡ ಹೋಗ್ತದೆ. ಜಿ ಸಾಬ್, ಹಂಗೆ ಕೊಟ್ಟು ಕಳಿಸ್ತೀನಿ. ಸಂತಾನ ಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಅಬ್ಬಾ ಸಂತಾನ ಬಂದೆ. ಏನೇ ಗಂಡನು ಬೆಳಿಗ್ಗಿಂತ ಸಾಯಂಕಾಲದ ಕೆಲಸ ಮಾಡಿ ಮಾಡಿ ಏನಾದ್ರೆ ನಕ್ಕುಂತ ಮುಂದೆ ಬರ್ಬೇಕಂತ ಕನಿಸ ಜ್ಞಾನ ಇದೇನೆ ನಿಂಗೆ? ನನ್ ಮುಖಕ್ಕೆ ಅದೊಂದು ಕಡಿಮೆ. ಏನೇ ಏನೇ ನಾನು ನಿಂಗೆ ಮಾಡಿದ ಅನ್ಯಾಯ? ಹುಡುಗಿ ಬೇಕು ಹುಡುಗಿ ಬೇಕು ಅಂತ 11 ಗಂಡ್ಮಕ್ಳಿಗೆ ಜನ್ಮ ಕೊಟ್ಟಿದ್ದೀನಿ. ನಂಗೆ ಹುಟ್ಟಾರೆ. ಆದ್ರೆ ನಿಂಗೆ ಬಂದಿದ್ದ ಪ್ರಾಬ್ಲಮ್ ಏನಂತ ಇವಾಗ? ಕಡಿಮೆನಾ ನೋಡು, ನನ್ ಬಾಡಿ ಶೇಪ್ ಎಲ್ಲ ಹಾಲಾಗಿದೆ. 2nd ಡೆಲಿವರಿಗೆ ನನ್ನ ಕೂದಲೆಲ್ಲ ಉರಿದೋಗಿದ್ದಾವೆ. 3nd ಡೆಲಿವರಿಗೆ BP, 4nd ಡೆಲಿವರಿ ಎಲ್ಲ. ಏನೇ 11 ಹುಟ್ಟಾರಂತ ನೀನು ಸುಮ್ಮಕ್ಕೆ ಕ್ಯಾಕಲ್ ಹಾಕ್ತಿದ್ದಿ? ಅವರಿಗೆ ಎಲ್ಲರೂ ಏನಂತ ಇದಾರೆ ಗೊತ್ತಾ? ಏನೋ ಸುಬ್ರಹ್ಮಣ್ಯ, ನಿನ್ನ ನಿನ್ನ 11 ಮಕ್ಕಳನ್ನ ನೋಡ್ತಿದ್ರೆ ಕ್ರಿಕೆಟ್ ಟೀಮ್ ಬರ್ತದೆ ನೆಪ್ಪು ಬರ್ತೈತೆ ಗೊತ್ತಾ? ಅಬ್ಬಾ ನಿಂಗೆ ಎಸ್ ಆರ್ ಕೇಳಿದ್ದೀನಿ. ಕ್ರಿಕೆಟ್ ಅಂದ್ರೆ ಒರಳುದೇಗೆ ಫೇಮಸ್ ಆಗಿದ್ದ ಆಟ. ಅದರಲ್ಲಿ 11 ಪ್ಲೇಯರ್ಸ್ ಇರ್ತಾರೆ ನಮ್ಮ ಪಿಲ್ಲೆಲ್ತಿರೆ, ಅವ್ರ ಜೊತೆ ಇಬ್ಬರು ಎಕ್ಸ್ಟ್ರಾ ಇರ್ತಾರೆ. ಅದಕ್ಕೆ ಗೊತ್ತಾಗಿದ್ದವರೆಲ್ಲ ಏನು ಹೇಳ್ತಾಯಿದ್ದಾರೆ ಗೊತ್ತಾ? ಏನಪ್ಪ ಸುಬ್ರಹ್ಮಣ್ಯ, ಹುಟ್ಟಿಸಿದವ್ರು ಹೆಂಗಾದ್ರೂ ಕೂಡ 11 ಹುಟ್ಟಿಸಿದ್ದಿ, ಆಮ್ಯಾಗೆ ಇಬ್ಬರು ಎಕ್ಸ್ಟ್ರಾಸ್ನ ಕೂಡ ಹುಟ್ಟಿಸ್ರೆ ಆಗೋಯ್ತಲ್ಲಪ್ಪ ಅಂತಿದ್ದಾರೆ ಗೊತ್ತಾ? ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ಊಟ ಬರೆಸ್ತೀನಿ. ಇದೆಲ್ಲ ಓದಿದ್ರೆ ಕುತ್ಕೋರಿ. For more updates, like, comment, subscribe to our channel. Hey darlings, gandani click cheyadam marchipokandi.